ಪಕ್ಷದ ಸರ್ವಾಧಿಕಾರಿ ಧೋರಣೆ ದೌರ್ಜನ್ಯ ದರ್ಪದಿಂದ ದುರಾಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ತಾನೇ ಮುಗಿದಿರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಬಗ್ಗೆ ಮಾತನಾಡಲು, ರೈತರ ಆತ್ಮಹತ್ಯೆ ಬಗ್ಗೆ ಮಾತನಾಡಲು, ಬೆಲೆ ಏರಿಕೆ ಬಗ್ಗೆ ಮಾತನಾಡಲು, ವರ್ಗಾವಣೆಯ ದಂಧೆ ಬಗ್ಗೆ ಮಾತನಾಡಲು, ಬೆಂಗಳೂರಲ್ಲಿ ಏನು ಭಯೋತ್ಪಾದಕರು ಸಿಕ್ಕಿದ್ದಾರೆ ಅದರ ಬಗ್ಗೆ ಮಾತನಾಡಲು ಅವಕಾಶ ಸಿಗದೇ ಇದ್ದಾಗ IAS ಅಧಿಕಾರಿಗಳನ್ನು ಪಕ್ಷದ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳ ಬಗ್ಗೆ ನಿಯುಕ್ತಿ ಮಾಡಿದಾಗ ಅದರ ಬಗ್ಗೆ ಮಾತನಾಡಲು ಅವಕಾಶ ಸಿಗದೇ ಇದ್ದಾಗ ನಮ್ಮ ಪಕ್ಷದ ಶಾಸಕರು ಕಾಗದಗಳನ್ನು ಅರೆದು ಬಿಸಾಕಿದ್ದ ಒಂದು ಕುಂಟು ನೆಪವನ್ನು ಇಟ್ಟುಕೊಂಡು 10 ಜನ ಶಾಸಕರನ್ನ ಅಮಾನತ್ ಮಾಡಿರ್ತಾರೆ. ಸಭಾಧ್ಯಕ್ಷರು UT ಖಾದರ್ ಅವರು ಸಭಾಧ್ಯಕ್ಷರಾದ ಮೇಲೆ ಪಕ್ಷದ ಚಟುವಟಿಕೆಗಳಿಂದ ದೂರ ಇರಬೇಕು. ಅದು ಬಿಟ್ಟು ಏನು ಕಾಂಗ್ರೆಸ್ ಮತ್ತು ಆ ಘಟಬಂಧನ್ನ
ಸಭೆ ನಡೆಯುವಂತ 17-18ನೇ ತಾರೀಕಿನಂದು ಆ ಒಂದು ಸಭೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲು ಅರ್ಧ ಗಂಟೆ ಕಾದು ಭೇಟಿ ಮಾಡಿ ಅವ್ರ ಜೊತೆ ಸಮಯ ಕಳೆದಿರ್ತಾರೆ. ಬಹುಶಃ ಸಭಾಧ್ಯಕ್ಷ ಆದ್ಮೇಲೆ ಪಕ್ಷಾತೀತವಾಗಿ ನಡ್ಕೋಬೇಕು. ಅದು ಬಿಟ್ಟು ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ತುಂಬಾ ದುರಂತ. ತತ್ಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಸಭಾಧ್ಯಕ್ಷರ ಕರ್ತವ್ಯ ಎಲ್ಲ